ಏನಿದೆಲ್ಲ ಪ್ರಾಣಿಗಳು ಬಿಟ್ಟೋಗ್ತಾನಲ್ಲಪ್ಪ. ಕಾಡಲ್ ಹುಟ್ಟಿ ಕಾಡಲ್ ಬೆಳೆದು ಪ್ರಾಣಿಗಳು ಎಲ್ಲಿರ್ತವೆ ಎಲ್ಲಿ ಬರ್ತವೆ ಅನ್ನೋದು ಗೊತ್ತಿರವಲ್ಲ ಎಂತ ಡಮ್ಮಿ ಪೀಸ್ ಅದು. ನೋಡು ಕೃಷ್ಣ, ಡಮ್ಮಿ ಪೀಸ್ ಅಂದಲ್ಲ ಅದ್ ನಾನು ಒಪ್ಕೋತೀನಿ, ಆದ್ರೆ ಫಸ್ಟ್ ಹೇಳಿದ್ ನಾನು ಒಪ್ಕೊಳ್ಳಲ್ಲ. ನಾನು ಈ ಕಾಡಲ್ಲಿ ಹುಟ್ಟು ಬೆಳೆದಿಲ್ಲ, ಈ ಕಾಡ್ಗೂ ನನಗೆ ಏನ್ ಸಂಬಂಧನೂ ಇಲ್ಲ. ನಾನು ಕಾಡು ಮಂಚಾನೆ ಅಲ್ಲ, ನಾನು ನಂಬಲ್ಲ. ನಂಬಲೇಬೇಕು, ನಾನು ಡಮ್ಮಿ ಪೀಸ್ ಅನ್ನೋದು ಎಷ್ಟು ಸತ್ಯನೋ ಈ ಕಥೆನೂ ಅಷ್ಟೇ ಸತ್ಯ. ಕ್ರಿಸ್ತ ಶಕ 2000 ಜುಲೈ 30 ನಮ್ಮ ರಾಜನನ್ನ ಆನನ ಮಗ ಕಿಡ್ನಾಪ್ ಮಾಡಿದ್ದ. ಅವತ್ತು ಇಡೀ ಕರ್ನಾಟಕಕ್ಕೆ ಸೂತ್ಕ, ಕೋಟ್ಯಾಂತರ ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು. ಅದ್ರಲ್ಲಿ ನಾನು ಒಬ್ಬ. 10 ದಿವಸ ಆಯ್ತು, 15 ದಿವಸ ಆಯ್ತು, ಬರೀ ಕ್ಯಾಸೆಟ್ ಬಂತು, ಅಣ್ಣವ್ರು ಬರ್ಲೇ ಇಲ್ಲ. ಎಷ್ಟೋ ಜನ ಅಭಿಮಾನಿ ದೇವರುಗಳು ಕಾಡಿಗೆ ನುಗ್ಬೇಕು ಅಂತ ಹೊರಟಿದ್ರು, ಆದ್ರೆ ನಾನು ನುಗ್ಗಿದೆ. ಆಮೇಲೆ ಗೊತ್ತಾಗಿದ್ದು ನಾನೊಂದು ಮಿಸ್ಟೇಕ್ ಮಾಡಿದ್ದೀನಿ ಅಂತ. ಏನ್ ಮಿಸ್ಟೇಕ್? ನಾನು ತಪ್ಪು ಕಾಡಿಗೆ ನುಗ್ಗಿದ್ದೀನಿ ಅಂತ. ಅಣ್ಣ ಇದ್ದಿದ್ದು ಸತ್ಯಮಂಗಲ ಕಾಡಲ್ಲಿ, ನಾನುಗಿದ್ದು ಈ ಕಾಡಿಗೆ. ಈ ಕಾಡಿಂದ ಎಸ್ಕೇಪ್ ಆಗೋಣ ಅಂತ ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ಈ ಕಾಡ ಜನರ ಕಣ್ಣಿಗೆ ಬಿದ್ದೆ. ಅವ್ರು ನನ್ನ ನೋಡ್ತಾ ಇದ್ರು, ನಾನು ಅವ್ರನ್ನ ನೋಡ್ತಾ ಇದ್ದೆ. ಆಮೇಲೆ ಅವ್ರು ಒಳಗೊಳಗೆ ಮಾತಾಡ್ಕೊಂಡು ಹ್ಯಾಪಿ ಆದ್ರು. ನನ್ನ ಎತ್ಕೊಂಬಂದು ಈ ಹಾಡಿಗೆ ಬಿಟ್ಬಿಟ್ರು. ನಿನ್ನ ಯಾಕೆ ಎತ್ಕೊಂಬಂದ್ರು? ಆಕಸ್ಮಿಕ. ಚಿಕ್ಕ ವಯಸ್ಸಲ್ಲಿ ಈ ಕಾಡು ಜನರ ನಾಯಕನ ಮಗ ಒಬ್ಬ ತಪ್ಪಿಸ್ಕೊಂಡಿದ್ನಂತೆ. ಆ ಕೋತಿ ನನ್ನ ಮಗ ನೋಡಕ್ ನನ್ನ ತರನೇ ಇದ್ನಂತೆ. ನನ್ನೇ ಅವನು ಅನ್ಕೊಂಡು ಬಲೆ ಜೋಡಿ ಸಿನಿಮಾದಲ್ಲಿ ಕನ್ಫ್ಯೂಸ್ ಆದಂಗೆ ಇವರು ಕನ್ಫ್ಯೂಸ್ ಆಗ್ಬಿಟ್ರು ಬಾಸ್. ಆವತ್ತಿಂದ ನನಗೂ ಅಣ್ಣವ್ರ ತರ ಕಾಡು ಬಾಸ. ನಾನು ಅವನಲ್ರೋ ಅಂದ್ರೆ ಈ ನನ್ನ ಮಕ್ಕಳು ಬಿಡ್ತಾ ಇಲ್ಲ. ಹೇಳಿ ಬಾಸ್, ನಾನು ಕಾಡು ಮನುಷ್ಯನ ತರ ಇದ್ದೀನ. ನೂರ 108 ದಿನ ಆದ್ಮೇಲೆ ಅಣ್ಣವ್ರಿಗೆ ಬಿಡುಗಡೆ ಆಯ್ತು. ಆದ್ರೆ ಅವ್ರ ಅಭಿಮಾನಿ 4700 ದಿವಸ ಆದ್ರೂ ಇದೇ ಕಾಡಲ್ಲಿ ಕೊಳಿತಾ ಇದ್ದೀನಿ. ಆದ್ರೂ ಅಣ್ಣವ್ರ ಚಿತ್ರಗಳನ್ನ ಮರ್ತಿಲ್ಲ, ಅವ್ರ ಹಾಡುಗಳನ್ನ ಮರ್ತಿಲ್ಲ. ಅಣ್ಣ ಚುಂಚಾ, ಈ ಅಭಿಮಾನಿಗೆ ಇನ್ನೊಬ್ಬ ಅಣ್ಣವ್ರ ಅಭಿಮಾನಿ ಸಹಾಯ ಮಾಡದೇ ಇರ್ತಾನ? ನಾನು ಅಷ್ಟೇ ಬಾಸ್. ನೀನ್ ಈ ಕಾಡಲ್ಲಿ ಇರೋ ಅಷ್ಟು ದಿವಸ ನೀನ್ ಏನ್ ಕೇಳಿದ್ರು ನಾನು ಮಾಡ್ತೀನಿ. ಇವತ್ತಿನ ದಿನ ನಮ್ಮಿಬ್ಬರನ್ನ ಸೇರಿಸಿದಂತ ಆ ನಮ್ಮ ಅಣ್ಣ ಕನ್ನಡ ಕುಲರತ್ನ ರಸಿಕರ ರಾಜ ಕಲಾ ತಪಸ್ವಿ ಕನ್ನಡ ಕಂಠೀರವ ನಟ ಸಾರ್ವಭೌಮ ಕನ್ನಡಿಗರ ಕಣ್ಮಣಿ ಕನ್ನಡದ ಬಂಧು ಭಾಗ್ಯವಂತ ಕನ್ನಡ ಕೇಸರಿ ಧ್ರುವತಾರೆ ದೇವತಾ ಮನುಷ್ಯ ಗಾನಗಂಧರ್ವ ಕರ್ನಾಟಕ ರತ್ನ ಕನ್ನಡಿಗರ ಆರಾಧ್ಯ ದೈವ ಕನ್ನಡ ಕಲಾಕುಸುಮ ಕನ್ನಡ ತಾಯಿಯ ಹೆಮ್ಮೆ ಮಗ ಜಗಮೆಚ್ಚಿದ ಮಗ ಗಾಜನೂರು ಗಂಡು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಗೆ.